ಎಚ್ ಬಿ ಎಕ್ಸ್ ವಿಡಿಯೋನ ಭಾರಿ ಚೆನ್ನಾಗಿ ತೋರಿಸಿದ್ರು, ಆದರೆ ಪಂಚ್ ರಿಲೀಸ್ ಮಾಡಿದ್ದಾರೆ. ಏನೇ ಆಗಲಿ, ನೀವು ಎಸ್ ಯು ವಿನ ಇಷ್ಟಪಡೋರಾದರೆ ಈ ವಿಡಿಯೋ ಒಮ್ಮೆ ನೋಡಿ, ನಿಮ್ಗೆ ಭಾಳ ಖುಷಿಯಾಗುತ್ತೆ. ಬೇಸ್ ಆ್ಯಂಡ್ ವೇರಿಯಂಟ್ ಖಾಲಿ 5,49,000 ಇದೆ, ಇನ್ನೊಂದು 90,000 ರೂಪಾಯಿ ಆ್ಯಡ್ ಆಗ್ಬೋದು ಆನ್ ರೋಡ್ ಬರುವಾಗ. ಅದಕ್ಕೆ ಹೆಚ್ಚಿನವ್ರು ಏನು ಮಾಡ್ತಾರೆ ಅಂದರೆ, ಎಲ್ಲರೂ ಬೇಸ್ ವೇರಿಯಂಟ್ ತೊಗೊಂಡು ಮತ್ತೆ ಎಕ್ಸ್ಟ್ರಾ ಆಕ್ಸೆಸರೀಸನ್ನು ಅಲ್ಲೇ ಪರ್ಚೇಸ್ ಮಾಡಿ ಹಾಕ್ತಾರೆ. ರೆಡಿಮೇಡ್ ವೇರಿಯಂಟ್ ತೊಗೊಂಡಾಗ ಟ್ಯಾಕ್ಸ್ ಜಾಸ್ತಿ ಬೀಳುತ್ತೆ ಅನ್ನೋ ಕಾರಣಕ್ಕೆ ಈ ಥರ ಎಲ್ಲ ಮಾಡ್ತಾಯಿದ್ದಾರೆ. ಈಗ ಆಲ್ಮೋಸ್ಟ್ ಡೆಲ್ಲಿ ನಾರ್ತಲ್ಲಿ ಎಲ್ಲರೂ ಬೇಸ್ ವೇರಿಯಂಟ್ ತೊಗೊಂಡು ಅದನ್ನ ಆರ್ಡ್ರ್ ಮಾಡ್ತಾಯಿದ್ದಾರೆ. ಇಂಜಿನ್ ಎಲ್ಲದಕ್ಕೂ ಒಂದೇ ಇರುತ್ತೆ, ಎಕ್ಸ್ಟ್ರಾ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಇದೆಲ್ಲ ಬೇರೆ ಬೇರೆ, ಎಕ್ಸ್ಟ್ರಾ ಹೆಚ್ಚು ಫೀಚರ್ಸ್ ಇರುತ್ತೆ ಅಷ್ಟೇ ಬಿಟ್ಟರೆ ಮತ್ತು ಇಂಜಿನ್ ಎಲ್ಲ ಸೇಮ್ ಇರುತ್ತೆ. ಟಿಯಾಗೋ ಮತ್ತು ಟಿಗೋರಲ್ಲಿ ಇರುವಂಥ 1200 ಸಿ ಸಿ ರೆವೋಟ್ರಾನ್ ಇಂಜನ್ ಕೂಡ ಇದರಲ್ಲೂ ಇದೆ. ಬಟ್ ಆಫ್ ರೋಡ್ ಸೂಟ್ ಮೈಕ್ರೋ ಎಸ್ ಯು ವಿ ನೋಡಿ ಒಮ್ಮೆ ಕೊನೆವರೆಗೂ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನೋಡೋಣ ಬನ್ನಿ. ಮಾರುಕಟ್ಟೆಗೆ ಬಂದ ಕೆಲವೇ ದಿನಗಳಲ್ಲಿ ತನ್ನನ್ನು ತಾನು ಟಾಪ್ ಕಾರ್ ಸೇಲ್ಸ್ ಪಟ್ಟಿಯಲ್ಲಿ ದಾಖಲಿಸಿಕೊಂಡಿದೆ. ಆಫ್ ರೋಡಿಂಗ್ ಇಷ್ಟಪಡುವ ಎಲ್ಲರಿಗಾಗಿಯೇ ಟಾಟಾ ಪಂಚ್ ಮೈಕ್ರೋ ಎಸ್ ಯು ವಿ ಬಂದು ನಿಂತಿದೆ. ಇದರಲ್ಲಿ ಬೇರೆ ಬೇರೆ ವೇರಿಯಂಟ್ಗಳಿದ್ದು, ಬೇಸ್ ವೇರಿಯಂಟ್ ಟಾಟಾ ಪಂಚ್ ಪ್ಯೂರ್ಗೆ 5,49,000 ರೂಪಾಯಿ ಶೋರೂಮ್ ಪ್ರೈಸ್ ಆಗುತ್ತೆ. 1200 ಸಿ ಸಿಯ ರೆವೋಟ್ರಾನ್ ಪೆಟ್ರೋಲ್ ಇಂಜಿನ್ ಆಧಾರಿತ ಈ ಮೈಕ್ರೋ ಎಸ್ ಯು ವಿ ಹೇಗೆ ಆಫ್ ರೋಡಿಂಗ್ ಪರ್ಫಾರ್ಮೆನ್ಸ್ ಮಾಡುತ್ತೆ, ಗ್ಲೋಬಲ್ ಎನ್ ಸಿ ಎ ಪಿ ಲೇಟೆಸ್ಟ್ ಕ್ರಾಸ್ ಟೆಸ್ಟ್ ರಿಸಲ್ಟ್ ಪ್ರಕಾರ ಅಡಲ್ಟ್ಗೆ 5-star ರೇಟಿಂಗ್ ಪ್ರೊಟೆಕ್ಷನ್ ಇದೆ. ಪಂಚ್ ಪ್ಯೂರ್, ಪಂಚ್ ಅಡ್ವೆಂಚರ್, ಪಂಚ್ ಅಡ್ವೆಂಚರ್ ಎ ಎಮ್ ಟಿ, ಪಂಚ್ ಅಕಂಪ್ಲೀಸ್ಡ್, ಪಂಚ್ ಅಕಂಪ್ಲೀಸ್ಡ್ ಎ ಎಮ್ ಟಿ, ಪಂಚ್ ಕ್ರಿಯೇಟಿವ್, ಪಂಚ್ ಕ್ರಿಯೇಟಿವ್ ಎ ಎಮ್ ಟಿ. ಈ ಥರದ ವೇರಿಯಂಟ್ಗಳು ಟಾಟಾ ಪಂಚ್ನಲ್ಲಿ ಲಭ್ಯವಿದೆ. 5,49,000 ಹಿಡಿದು ಪಂಚ್ ಕ್ರಿಯೇಟಿವ್ ಎ ಎಮ್ ಟಿಗೆ 9,09,000 ರೂಪಾಯಿ ಶೋರೂಮ್ ಪ್ರೈಸ್ ಆಗುತ್ತೆ. ಟಾಟಾ ಪಂಚ್ನ ಎ ಎಮ್ ಟಿ ವೇರಿಯಂಟ್ನಲ್ಲಿ ಟಾಟಾ ಪೇಟೆಂಟ್ ಟೆಕ್ನಾಲಜಿ ಟ್ರ್ಯಾಕ್ಷನ್ ಪ್ರೋ ಮೋಡ್ ಇದೆ. ಹೆಸರಿನ ರಸ್ತೆಯಲ್ಲಿ ಏನಾದರೂ ಕಾರಿನ ಚಕ್ರ ಸ್ಲಿಪ್ ಆದಾಗ ಇನ್ಫೋಟೈನ್ ಸಿಸ್ಟಮ್ ಟ್ರ್ಯಾಕ್ಷನ್ ಪ್ರೋ ಮೋಡನ್ನು ಆ್ಯಕ್ಟಿವೇಟ್ ಮಾಡೋಕ್ಕೆ ಇನ್ಫಾರ್ಮ್ ಮಾಡುತ್ತೆ. ಆಗ ಎಡದ ಕಾಲಿಂದ ಬ್ರೇಕನ್ನು ಒತ್ತಿ ಬಲದ ಕಾಲಿಂದ ಆಕ್ಸಿಲರೇಟರನ್ನು ರೈಸ್ ಮಾಡಿದರೆ ನಿಧಾನವಾಗಿ ಅದರಿಂದ ಹೊರಬರೋಕ್ಕೆ ಸಹಾಯ ಮಾಡುತ್ತೆ.